ಕೇರಳದ ಬಾರ್ ಮಾಲೀಕರೇ ಈ ಸುದ್ದಿ ನೋಡಿ ಅಂಗಡಿಗೆ ಬಂದವರಿಗೆಲ್ಲ ಎಣ್ಣೆ ನೀಡಿದ್ರೆ ಹುಷಾರ್ ಬಾಲಕರಿಗೆ ಸಾರಾಯಿ ನೀಡತಾ ಇದ್ದ ಬಾರ್ ಮೇಲೆ ಕೇಸ್ ಹಾಕಲಾಗಿದೆ ಬಾರ್ ಮಾಲೀಕರು ಮ್ಯಾನೇಜರ್ ಮೇಲೆ ಎಫ್ಐಆರ್ ದಾಖಲಾಗಿದೆ ನಗರದ ಬಾರ್ ಮಾಲೀಕರೇ ಈ ಸುದ್ದಿ ನೋಡಿ ಅಂಗಡಿಗೆ ಬಂದವರಿಗೆಲ್ಲ ಎಣ್ಣೆ ನೀಡಿದ್ರೆ ಹುಷಾರ್ ಬಾಲಕರಿಗೆ ಸಾರಾಯಿ ನೀಡತಾ ಇದ್ದ ಬಾರ್ ಮೇಲೆ ಕೇಸ್ ದಾಖಲಾಗಿದೆ ಬಾರ್ ಮಾಲೀಕರು ಹಾಗೆ ಮ್ಯಾನೇಜರ್ ಮೇಲೆ ಎಫ್ಐಆರ್ ದಾಖಲಾಗಿರೋದು ಜಯನಗರ ಪೊಲೀಸರ ಕಾರ್ಯಾಚರಣೆಯಲ್ಲಿ ಈ ವಿಚಾರ ಬಯಲಾಗಿದೆ ಕ್ಯಾಂಟನ್ ಬಾರ್ ಹಾಗೆ ಅಲಂಕಾರ ಬಾರ್ ಮಾಲೀಕರ ಮೇಲೆ ಕೇಸ್ ದಾಖಲಾಗಿದೆ ಅಪ್ರಾಪ್ತರಿಗೆ ಎಣ್ಣೆ ನಶೆ ಏರಿಸಲು ಬಾರ್ ಸಿಬ್ಬಂದಿಯಿಂದ ಅವಕಾಶ ಅಬಕಾರಿ ಕಾಯ್ದೆಯ ಅನ್ವಯ ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರು ಬಾರ್ ಮಾಲೀಕ ಶಿವಶಂಕರ್ ಮೇಲೆ ಎಫ್ಐಆರ್ ದಾಖಲಾಗಿದೆ ನೋಡಿ ಅಬಕಾರಿಯ ರೂಲ್ಸ್ ಪ್ರಕಾರವಾಗಿ ಯಾವುದೇ ಅಪ್ರಾಪ್ತರಿಗೆ ಈ ರೀತಿ ಎಣ್ಣೆನ ಕೊಡೋ ಹಾಗಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಯಾರೇ ಬಂದರೂ ಕೂಡ ದುಡ್ಡು ಕೊಟ್ಟರೆ ಸಾಕು ನಾವು ಎಣ್ಣೆ ಕೊಡ್ತೀವಿ ಅಂತ ಹೇಳಿ ಬಾರ್ ಮಾಲೀಕರು ನಿಂತಿದ್ದಾರೆ ಆದರೆ ಈಗ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಯಿತು ಪೊಲೀಸ್ ಇಲಾಖೆ ಈ ಕಾರ್ಯಾಚರಣೆಯನ್ನು ಮಾಡಿ ಯಾವೆಲ್ಲ ಬಾರ್ಗಳಲ್ಲಿ ಈ ರೀತಿ ಅಪ್ರಾಪ್ತರಿಗೆ ಎಣ್ಣೆ ನೀಡಲಾಗ್ತಾ ಇದೆ ಅಂತಹ ಬಾರ್ ಮಾಲೀಕರ ವಿರುದ್ಧವಾಗಿ ಕೇಸ್ ದಾಖಲಾಗ್ತಾ ಇರುವಂತದ್ದು ಅಂದ್ರೆ ಬಾಲಕರು ಬಂದು ಕೇಳಿದ್ರು ಕೂಡ ಅಂದ್ರೆ 18 20 ವರ್ಷದ ಕೆಳಗಿನವರು ಕೂಡ ಬಂದು ಎಣ್ಣೆಯನ್ನು ಕೇಳಿದ್ರು ಕೂಡ ಅಲ್ಲಿ ಕೊಡಲಾಗ್ತಾ ಇತ್ತು ಹೀಗಾಗಿ ಕಾರ್ಯಾಚರಣೆಯನ್ನು ನಡೆಸಿ ಕ್ಯಾಂಟನ್ ಬಾರ್ ಹಾಗೆ ಅಲಂಕಾರ ಬಾರ್ ಮಾಲೀಕರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿರುವಂತದ್ದು ಅಂದ್ರೆ ಅಪ್ರಾಪ್ತರಿಗೆ ಎಣ್ಣೆ ನಶೆ ಏರಿಸೋದಕ್ಕೆ ಬಾರ್ ಮಾಲೀಕರು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು ನೀವು ಎಫ್ಐಆರ್ ಪ್ರತಿಯನ್ನು ಕೂಡ ನೋಡಬಹುದು ಅಂದ್ರೆ ಅವರ ಮೇಲೆ ಕೇಸ್ ದಾಖಲಾಗಿರುವಂತದ್ದು ಅಂದ್ರೆ ಅಬಕಾರಿ ಕಾಯ್ದೆಯ ಪ್ರಕರಣ ಸಂಬಂಧ ಈಗ ಪೊಲೀಸರು ಕೇಸ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಬಾರ್ ಮಾಲೀಕ ಶಿವಶಂಕರ್ ಅನ್ನುವಂಥವರ ಮೇಲೆ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು ಅಂದ್ರೆ ಕ್ಯಾಂಟನ್ ಬಾರ್ ಹಾಗೆ ಅಲಂಕಾರ ಬಾರ್ ಮಾಲೀಕರು ಇವರ ಮೇಲೆ ಕೇಸ್ ದಾಖಲಾಗಿರುವಂತದ್ದು ಹೀಗಾಗಿ ಬಾರ್ ಮಾಲೀಕರು ತುಂಬಾ ಎಚ್ಚರ ವಹಿಸಬೇಕು ಯಾವುದೇ ಕಾರಣಕ್ಕೂ ಆ ರೂಲ್ಸ್ ಗಳೇನಿದೆ ಅದನ್ನ ಫಾಲೋ ಮಾಡಬೇಕಾಗುತ್ತೆ ಅಪ್ರಾಪ್ತರು ಬಂದು ಕೇಳಿದ್ರು ಕೂಡ ಕೊಡೋದು ಅಥವಾ ಚಿಕ್ಕ ಚಿಕ್ಕ ಮಕ್ಕಳು ಬಂದು ತಗೊಂಡು ಹೋಗ್ತಾರೆ ಅಂಥವರಿಗೆಲ್ಲ ಕೊಡೋದು ಇದೆಲ್ಲವೂ ಕೂಡ ನಿಲ್ಲಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಕಾರ್ಯಾಚರಣೆಯನ್ನು ಮಾಡಲಾಗಿದೆ